ಒಂದು ಲಿಮಿಟೆಡ್ ಐಟಮ್ಸ್ ಬಟ್ ಬಜೆಟ್ ಫುಲ್ಲಿ ರಿಟೇಲ್ ಸರ್ವ್ ಮಾಡ್ತಾರೆ, ಒಂದು 50-60-40 ಈ ತರ ಒಂದು ಕಾಸ್ಟ್ಗೆ. ಕಾರಣ ಬ್ರೋ, ನಾವು ಜನಗಳನ್ನ ಮೇಲ್ ನೋಡ್ತೀವಿ, ನಾವು ನನ್ ದುಡ್ಡು ನೋಡಲ್ಲ, ಜನಗಳನ್ನ ಮೇಲ್ ನೋಡ್ತೀವಿ, ನಾವು ಜನಗಳ ನೋಡ್ಕೊಂಡು ಕೊಡ್ತೀವಿ. ನಾವು ಬರೋರೆಲ್ಲ ನಿಮ್ಗೆ ಕ್ಯಾಬ್ ಡ್ರೈವರ್ಸು, ಬಸ್ ಡ್ರೈವರು, ಆಮೇಲೆ ಆಟೋ ಡ್ರೈವರ್ಸು, ಮೋಸ್ಟ್ಲಿ ಸ್ವಿಗ್ಗಿ ಝೊಮ್ಯಾಟೋ ಓಡಿಸೋರು. ಸೊ ಇವ್ರಿಗೆ ಬಂದು ಇದೊಂದು ರೀತಿ ಬಜೆಟ್ ಫುಲ್ಲಿ ಜಾಗ ಅಂತಾನೆ ಹೇಳ್ಬೋದು. ಸೊ ಎಲ್ಲರೂ ಹೇಗಿದ್ರ, ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ. ಅಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಇನ್ನೊಂದು ಹೊಸ ಸ್ಟ್ರೀಟ್ ಫುಡ್ ಸ್ಪಾಟ್, ಬೇಸಿಕ್ ಆಗಿ ಒಂದು ಬಜೆಟ್ ಫ್ರೆಂಡ್ಲಿ ಸ್ಪಾಟ್ ಅಂತಾನೆ ಕರೀಬಹುದು. ಬಂದಿರೋ ಜಾಗ ಬಂದು ಎಕ್ಸಾಕ್ಟ್ಲಿ ಕೂಡಲೇ ಏಟು ಮೆಟ್ರೋ ಸ್ಟೇಷನ್, ಕೆಳಗೆ ಇದೀವಿ, ಬೇಸ್ ಅಲ್ಲೇ ಇದೀವಿ, ಇಲ್ಲಿ ನೋಡ್ತಿರ್ಬೋದು. ಸೊ ಹೋಟೆಲ್ ಲೀಲಾವತಿ ಅಂತ. ಸೊ ಇವ್ರು ಬಂದು ಈ ಚಿತ್ರಾನ್ನ ಇರ್ಲಿ, ಪಲಾವ್ ಇರ್ಲಿ, ದೋಸೆ ಇರ್ಲಿ, ಎಗ್ ದೋಸೆ, ಒಂದು ಲಿಮಿಟೆಡ್ ಐಟಮ್ಸ್ ಬಟ್ ಬಜೆಟ್ ಫ್ರೆಂಡ್ಲಿ ರಿಟೇಲ್ ಸರ್ವ್ ಮಾಡ್ತಾರೆ, ಒಂದು 50-60-40 ಈ ತರ ಒಂದು ಕಾಸ್ಟ್ಗೆ. ಸೊ ಇದು ಬಂದು ಎಕ್ಸಾಕ್ಟ್ಲಿ ನಿಮ್ಗೆ ಕೂಡಲೇ ಮೇನ್ ರೋಡ್ ಅಲ್ಲೇ ಬಂದ್ಬಿಡುತ್ತೆ. ಸೊ ಈ ಕಡೆಯಿಂದ ಹೋದ್ರೆ ಬೊಮ್ಮಳೆ ಬರುತ್ತೆ, ಹಿಂಗ್ ಹೋದ್ರೆ ಸಿಂಗ್ಸಂದ್ರ, ಅವೆಲ್ಲ ಜೆಂಡ್ ಆಗ್ಬಿಡುತ್ತೆ. ಸೊ ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಎಲ್ಚೆ ಕೊಟ್ ಮಾಡಿ. ಜೊತೆಗೆ ಬಂದು ಹಂಗೆ ಮಾತಾಡ್ಸೋಣ, ಆದ್ರೆ ಮಾತಾಡ್ಸ್ಕೊಂಡು ವಿಡಿಯೋನ ಶುರು ಮಾಡೋಣ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿರೋ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಡೈರೆಕ್ಟ್ ಆಗಿ ಬಂದು ಆ ಒಂದು ಬಜೆಟ್ ಫ್ರೆಂಡ್ಲಿ ಫುಡ್ನ ಸವಿಯಾನ ಬನ್ನಿ. ಫಸ್ಟ್ ಬಂದಿರಿ ನಾವು ಇವರ ಚಿತ್ರಾನ್ನ ಮತ್ತೆ ಪಳ ಅದನ್ನ ತಗೊಂಡಿದೀವಿ. ಸೊ ಬೇಸಿಕಾಗಿ ಐಟಮ್ಸ್ ಬಂದು ಹಲವಾರು ಐಟಮ್ ಟ್ರೈ ಮಾಡಬೇಕು, ಆದ್ರಿಂದ ಎಲ್ಲ ಲಿಮಿಟೆಡ್ ಆಗಿ ತಗೊಂಡಿದ್ದೀನಿ. ನಿಮಗೆ ಬಂದ್ರೆ ಈ ಪ್ಲೇಟ್ ಫುಲ್ಲು ಚಿತ್ರಾನ್ನ, ಈ ಪ್ಲೇಟ್ ಫುಲ್ ಪಳಾವ್ ಸಿಗ್ಬಿಡುತ್ತೆ. ಸೊ ನೋಡ್ತಿರ್ಬೋದು ನೀವು, ಚಿತ್ರಾನ್ನ ಇದೆ, ಲೆಮನ್ ರೈಸ್ ಅಂತಾನು ಕರಿಬಹುದು. ಫಸ್ಟ್ ಬೇಡ ಒಂದು ಬನ್ನಿ. ವಾವ್, ಲೆಮನ್ ರೈಸ್ ಬೇಸಿಕಾಗಿ ಪರ್ಫೆಕ್ಟ್ ಆಗಿ ಹುಳಿ ಅಂಶ. ಅದೇನು ನಾನು ಹೇಳ್ಬೇಕಂತೇನಿಲ್ಲ, ನಿಮಗೆ ಗೊತ್ತಿರುತ್ತೆ. ಕಡಲೆ ಬೀಜ ಹಾಕಿ ಒಗ್ಗರಣೆಯನ್ನು ಮಾಡಿ ಕರೆಕ್ಟಾಗಿ ಒಂದು ಬ್ಯಾಲೆನ್ಸ್ ಟೇಸ್ಟಲ್ಲಿ ಇದೆ. ಜಾಸ್ತಿ ಉಪ್ಪು ಇಲ್ಲ, ಜಾಸ್ತಿ ಹುಳಿ ಅಂಶನೂ ಇಲ್ಲ, ಒಂದು ಮಿಡ್ ಲೆವೆಲಲ್ಲೇ ಇದೆ ಅನ್ಬೋದು. ಬೇಸಿಕಾಗಿ ಹಂಗೆ ಆಗಲೇ ನೋಡಿ, ಇಲ್ಲಿ ಬರೋರೆಲ್ಲ ನಿಮಗೆ ಕ್ಯಾಬ್ ಡ್ರೈವರ್ಸು, ಬಸ್ ಡ್ರೈವರು, ಆಮೇಲೆ ಆಟೋ ಡ್ರೈವರ್ಸು, ಮೋಸ್ಟ್ಲಿ ಸ್ವಿಗ್ಗಿ ಝೊಮ್ಯಾಟೋ ಓಡಿಸೋರು. ಸೊ ಇವ್ರಿಗೆ ಬಂದು ಇದೊಂದು ರೀತಿ ಬಜೆಟ್ ಫುಲ್ಲಿ ಜಾಗ ಅಂತಲೇ ಹೇಳ್ಬೋದು. ಸೊ ಅವ್ರಿಗೋಸ್ಕರ ಇವ್ರು ಈ ಒಂದು ಸ್ಟಾಲ್ನ ಇಲ್ಲ ಹಾಕೋರು, ಬೇಸಿಗೆ ಟೆಂಪಲ್ ಹಾಕಿರೋದು, ಫುಡ್ ಟ್ರಕ್ ಅಂತಲೇ ಕರಿಬೋದು. ಇವ್ರದ್ದು ಇಲ್ಲಿ ಮಾತಾಡೋದ್ಮೇಲೆ ಗೊತ್ತಾಯ್ತು ಇವ್ರದ್ದೇ ಒಂದು ಹೋಟ್ಲ್ ಇದೆ ಅಂತ, ಹೊಂಗಸಂದ್ರ ಮಾರ್ಕೆಟ್ ಹತ್ರ. ಆದರೆ ನೆಕ್ಸ್ಟ್ ಟೈಮ್ ಆದರೂ ವಿಸಿಟ್ ಮಾಡಿ ನೋಡೋಣ. ಬಟ್ ಈ ಜಾಗ ಬಂದು ನಿಮಗೆ ಖಂಡಿತವಾಗ್ಲೂ ಮಿಡ್ ನೈಟ್ ಆರಾಮಾಗಿ ಒಂದು 8:30-9 ಗಂಟೆಗೆ ಬಂದುಬಿಟ್ರೆ ಜನ ಫುಲ್ ಕೂಡಿರ್ತಾರೆ, ಮಿಡ್ ನೈಟ್ ಫುಲ್ ಓಡುತ್ತೆ ಟಿಲ್ ಖಾಲಿ ಆಗೋವರಿಗೆ. ಸೊ ಲೆಮನ್ ರೈಸ್ ರಿಯಲಿ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಪಲಾವ್ ತಿನ್ನೋಣ. ನನಗೆ ಮೇನ್ಲಿ ನೋಡಿ, ಲೆಮನ್ ರೈಸಲ್ಲೂ ಅಷ್ಟೇ, ಈ ಒಂದು ಪಲಾವಲ್ಲೂ ಅಷ್ಟೇ, ಆ ರೈಸಿನ ಟೆಕ್ಸ್ಚರ್ ಬಂದು ಭಾಳ ಅದ್ಭುತವಾಗಿದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೆಟ್ಸ್ ಗೋ ಒಂದು ಬೈಟ್. ಗುರು, ಇದು ಆ್ಯಕ್ಚುಲಾಗಿ ಒಂದು ಪಲಾವ್ ಮನೇಲಿ ಮಾಡ್ತಿರೋಗಿರುತ್ತೆ, ಆ ಒಂದು ಫೀಲ್ ಸಿಗುತ್ತೆ ನಿಮಗೆ. ಆ ಬೀನ್ಸ್ ಇರಲಿ, ಆಲೂಗಡ್ಡೆ ಇರಲಿ, ಆಮೇಲೆ ಈರುಳ್ಳಿ ಮೇನ್ಲಿ, ಆ ಲೈಟಾಗಿ ಸ್ವೀಟ್ನೆಸ್ ಬರ್ತಿರೋದು ಈರುಳ್ಳಿಯಿಂದ ಅದ್ಭುತವಾಗಿದೆ. ಆ್ಯಂಡ್ ಸಟ್ಟಲಾಗಿ ಹೋಗ್ತೈತೆ ಒಳಗಡೆ ನೋಡಿ, ಒಂದು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ. ಸೋಡಾ ಹಾಕಿದ್ರೆ, ಏನಾರ ಒಂದು ಆರ್ಟಿಫಿಷಿಯಲ್ ಮಸಾಲೆ ಹಾಕಿದ್ರೆ ಒಂದು ಬೈಟಲ್ಲೇ ಗೊತ್ತಾಗ್ಬಿಡುತ್ತೆ ನನಗೆ. ಇದರ ಒಂದು ಫ್ಲೇವರ್ ಬಂದು ಭಾಳ ಅದ್ಭುತವಾಗಿ ಇಷ್ಟ ಆಯಿತು. ಮೇನ್ಲಿ ಸಟ್ಟಲ್ಡ್ ಆಗಿದೆ, ಖಾರ ಇಲ್ಲ, ಉಪ್ಪು ಜಾಸ್ತಿ ಇಲ್ಲ. ಲೈಟಾಗೆ ಆ ಲೆಮನ್ ರೈಸು ಮತ್ತು ಚಟ್ನಿ ಮಿಕ್ಸ್ ಮಾಡಿ ಒಂದು ಬೈಟ್ ಹೋಗೋಣ.
ಒಂದ್ಕಡೆ ಲೆಮನ್ ರೈಸ್ಗಿಂತ ಒಂದು ಟೇಸ್ಟ್ ಡಿಫ್ರೆಂಟ್ ಆಗಿದೆ, ಇನ್ನೊಂದು ಕಡೆ ಪುಲಾವಿನ ಟೇಸ್ಟ್ ಡಿಫ್ರೆಂಟ್ ಇದೆ. ನೆಕ್ಸ್ಟ್ ಬಂದು ಪ್ಲೇನ್ ದೋಸೆ, ಎಗ್ ದೋಸೆ ಸಿಗುತ್ತೆ. ಎಗ್ ದೋಸೆ ತಗೊಳ್ಳೋಣ, ಪ್ಲೇನ್ ಬಂದು ನಾರ್ಮಲ್ ತಿಂತಾ ಇರ್ತೀವಿ ಅಲ್ಲಿ ಇಲ್ಲಿ ಅಂತ, ಬಟ್ ಎಗ್ ದೋಸೆ ಬಂದದ್ದು ಇವರು ಡಬಲ್ ಎಗ್ ದೋಸೆ ಮಾಡಿ ಕೊಡ್ತಾರೆ. ಲೆಟ್ಸ್ ಸೀ ಅದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಫೈನಲ್ ಬೈಟ್ ನೆಕ್ಸ್ಟ್ ಬಂದು ನೋಡ್ತಿರ್ಬೋದು ನೀವು, ಇಲ್ಲಿ ಡಬಲ್ ಎಗ್ ದೋಸೆ ತಗೊಂಡಿದ್ದೀವಿ. ದೋಸೆ ಸೈಜ್ ಬಂದು ಪ್ಲೇಟ್ನ ಮೀರಿ ಹೋಗ್ತೈತೆ ಹೊರಗೆ. ಸೊ ಭಾರಿ ದೊಡ್ಡದು ದೋಸೆ, ಅದನ್ನು 2 ಪೀಸ ಕಟ್ ಮಾಡಾಕವ್ರೆ. ಆ್ಯಂಡ್ ಮೋಸ್ಟ್ಲಿ ಬಂದು ನನಗೆ ಇಲ್ಲಿ ಇಷ್ಟ ಆಗಿದ್ದು ಬಂದು ಇವರ ಕಸ್ಟಮರ್ ಫ್ರೆಂಡ್ನೆಸ್ಸು, ಭಾಳ ಇಷ್ಟ ಆಯಿತು. ಸೊ ಚಟ್ನಿ ಸಾಂಬಾರ್ ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. ಫಸ್ಟ್ ಬೈಟ್ ಅಂದರೆ ಆ ದೋಸೆನ ಲೇಯರ್ ಬಂದು ತುಂಬ ತಿನ್ನಗೂ ಇಲ್ಲ, ತುಂಬ ದಪ್ಪನೂ ಇಲ್ಲ, ಕರೆಕ್ಟಾಗಿ ಕೊಟ್ಟವ್ರೆ. ಆಮೇಲೆ ಬರೀ ಎಗ್ ಹಾಕಿಲ್ಲ, ಎಗ್ ಜೊತೆಗೆ ಮೇಲೆ ಸ್ವಲ್ಪ ಖಾರದ ಪುಡಿ, ಲೈಟಾಗಿ ಪೆಪ್ಪರು ಇವೆಲ್ಲ ಹಾಕ್ಕೊಟ್ಟವ್ರೆ. ಸೊ ಆದ್ರಿಂದ ಲೈಟಾಗಿ ಆ ಪೆಪ್ಪರ್ ಘಾಟ ಹೊಡೆಯುತ್ತೆ, ಅದೇ ರೀತಿ ಆ ಖಾರದ ಪುಡಿನ ಖಾರನೂ ಬರುತ್ತೆ. ಸೊ ಇಟ್ಸ್ ಕಂಪ್ಲೀಟ್ ಒಂದು ಮಿಕ್ಸ್ ಲೆವೆಲ್ ಟೇಸ್ಟೆ ನೋಡಿ. ಇಲ್ಲಿ ಪೆಪ್ಪರು ಆಮೇಲೆ ಖಾರದ ಪುಡಿ, ಒಳ್ಳೆ ಸೈಜಲ್ಲೇ ಕೊಟ್ಟವ್ರಪ್ಪ ದೋಸೆ. ಆ ಚಟ್ನಿ ಸಾಂಬಾರ್ಗೆ ಪರ್ಫೆಕ್ಟಾಗಿ ಸೆಟ್ ಆಗ್ತೈತೆ. ಆರಾಮಾಗಿ ಈ ಒಂದು ದೋಸೆ ತಿಂದ್ರೆ ಹೊಟ್ಟೆ ಫುಲ್ ಆಗ್ಬಿಡುತ್ತೆ, ಆ ಒಂದು ರೇಂಜಲ್ಲಿದೆ. ಅದಕ್ಕೆ ನಾನು ಚಿತ್ರಾನ್ನ ಮತ್ತು ಪಲಾವ್ ಸ್ವಲ್ಪ ಸ್ವಲ್ಪ ತೊಗೊಂಡೆ. ಅದನ್ನು ಜಾಸ್ತಿ ತೊಗೊಂಡ್ರೆ ದೋಸೆ ತಿನ್ನೋಕ್ಕಾಗಲ್ಲ, ಆಮೇಲೆ ಇದನ್ನು ತೊಗೊಂಡ್ರೆ ಅದು ತಿನ್ನೋಕ್ಕಾಗಲ್ಲ, ಅದು ತೊಗೊಂಡ್ರೆ ಇದು ತಿನ್ನೋಕ್ಕಾಗಲ್ಲ, ಆ ಒಂದು ಮ್ಯಾಟ್ರೆ. ಬಟ್ ನೀವು ಬಂದರೆ ಖಂಡಿತವಾಗ್ಲೂ ದೋಸೆನ ಟ್ರೈ ಮಾಡಿ. ದೋಸೆ ಇಸ್ ಕಂಪ್ಲೀಟ್ಲಿ, ನೀವು ಒಂದು ವೆಜಿಟೇರಿಯನ್ ಇದ್ದರೆ, ವೆಜಿಟೇರಿಯನ್ ಅಲ್ಲ ವೆಜಿಟೇರಿಯನ್ ಇದ್ದರೆ ಖಂಡಿತವಾಗ್ಲೂ ಟ್ರೈ ಮಾಡ್ಬೋದು. ಬರುವಾಗ ಮಳೆ ಬರ್ತಿತ್ತು, ಇದನ್ನ ಹಂಗೆ ಹಾಕೊಂಡು ವಿಡಿಯೋ ಶುರು ಮಾಡಿದೆ. ಈಗ ಮಳೆ ನಿಂತಾಯ್ತು, ತುಂಬ ಸೆಕೆ ಆಗ್ತೈತೆ. ಅದ್ರ ಜೊತೆಗೆ ಇದರ ಬಿಸಿ ಬಿಸಿ ದೋಸೆ ತಿಂದು ಮಜಾನೇ ಇದೆ. ಎಕ್ಸಾಕ್ಟ್ ಅಡ್ರೆಸ್ ಬಂದು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಕ್ಲೋಸ್ ಮಾಡಿ. ಸೊ ಈಗ ಆದರೆ ಅವ್ರ ಹತ್ರ ಮಾತಾಡಿಸಿ, ಇನ್ನು ಬೇಕಾದ್ರೆ ನಿಮಗೆ ಇನ್ನು ಕ್ಲಿಯರಾಗಿ ರೇಟ್ಸು ಜೊತೆಗೆ ಟೈಮಿಂಗ್ಸು ಆಮೇಲೆ ಎಕ್ಸಾಕ್ಟ್ ಲೊಕೇಶನ್ ತಿಳ್ಸ್ಕೊಡ್ತೀನಿ. ಸೊ ಇಲ್ಲೊಬ್ರು ಬ್ರದರ್ ಸಿಕ್ಕಿದ್ರು, ಇಲ್ಲಿ ಕೆಲಸ ಮಾಡ್ತೀರಾ? ಹೌದಾ, ಓಕೆ. ನಿಮ್ಮ ಹೆಸರು? ಯಶ್ವಂತ್. ಓಕೆ, ಏನೇನು ಸಿಗುತ್ತೆ ಬ್ರೋ ಇಲ್ಲಿ ಬೇಸಿಕ್ಕಾಗಿ? ಬ್ರೋ ಇಲ್ಲಿ ಇಡ್ಲಿ ಸಿಗುತ್ತೆ, ಮಸಾಲೆ ದೋಸೆ ಸಿಗುತ್ತೆ, ಪ್ಲೇನ್ ದೋಸೆ, ಸೆಟ್ ದೋಸೆ, ಆನಿಯನ್ ದೋಸೆ, ಪ್ರತಿಯೊಂದು ಸಿಗುತ್ತೆ. ಪಲಾವ್ ಸಿಗುತ್ತೆ, ಚಿತ್ರಾನ್ನ ಲೆಮನ್ ರೈಸ್ ಸಿಗುತ್ತೆ. ಟೈಮಿಂಗ್ಸು? ಟೈಮಿಂಗ್ಸು 8:30 ಟು ಓ ಕ್ಲಾಕ್. ಓಕೆ, ಮಿಡ್ ನೈಟ್ ಕೊಡ್ತೀವಿ. ಖಾಲಿ ಆಗೋವರೆಗೆ? ಖಾಲಿ ಆಗೋವರೆಗೆ. ಆ್ಯಂಡ್ ನಾನು ಇಲ್ಲಿ ಬಂದಿದ ತಕ್ಷಣ ಕೇಳಿದ್ದು ಒಂದೇ, ಎಲ್ಲ ನೀವು ಒಂದು ಅಫೋರ್ಡಬಲ್ ರೇಟ್ 50-60 ಹಂಗೆ ಕೊಡ್ತೀರಾ, ಅದರ ಏನು ಕಾರಣ? ಕಾರಣ ಬರೋ, ನಾವು ಜನಗಳನ್ನ ಮೇಲೆ ನೋಡ್ತೀವಿ. ನಾವು ದುಡ್ಡು ನೋಡಲ್ಲ, ಜನಗಳನ್ನ ಮೇಲೆ ನೋಡ್ತೀವಿ. ನಾವು ಅದು ಜನಗಳು ನೋಡ್ಕೊಂಡು ಕೊಡ್ತೀವಿ. ನಾವು ಏನೇ ಇರಲಿ 50-60 50 ಅಷ್ಟೇ. ನಮ್ಮ ಇಡ್ಲಿ 40, 2 ಇಡ್ಲಿ 40, ಲೆಮನ್ ರೈಸ್ 50, ಪಲಾವ್ 50, ಒಂದು ಸಿಂಗಲ್ ಪ್ಲೇನ್ ದೋಸೆ 30, ಮತ್ತೆ ಸಿಂಗಲ್ ಎಗ್ ದೋಸೆ 50, ಡಬಲ್ ಎಗ್ ದೋಸೆ 60, ಇನ್ ಮಸಾಲ ದೋಸೆ 50, ಎಲ್ಲ 50. ಡಬಲ್ ಎಗ್ ದೋಸೆ ಟ್ರೈ ಮಾಡಿದೆ, ಪ್ಲೇಟ್ಗಿಂತ ದೊಡ್ಡದಿದೆ, ಇನ್ನೊಂದು 2 ಪ್ಲೇಟ್ ಪಕ್ಕದಲ್ಲಿ ಇಕ್ಕೋಬೇಕನ್ಸುತ್ತೆ ಹಂಗಿದೆ. ಆಮೇಲೆ ಇದು ಎಕ್ಸಾಕ್ಟ್ ಅಡ್ರೆಸ್ ಎಲ್ಲಿ ಬರುತ್ತೆ? ಇದು ಲೊಕೇಶನ್ ಫುಡ್ ಲೊಕೇಟ್ ಮೆಟ್ರೋ ಸ್ಟೇಷನ್ ಕೆಳಗಡೆ. ಓಕೆ, ಸೊ ನಾನು ಬಂದು ಎಕ್ಸಾಕ್ಟ್ ಅಡ್ರೆಸ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಲ್ಲಿ ಚೆಕ್ಔಟ್ ಮಾಡಿ. ಸೊ ಇವ್ರ ಹತ್ರ ಸಿಗೋದು ಒಂದು ಲಿಮಿಟೆಡ್ ಐಟಮ್ಸ್. ನಿಮ್ದು ಹೋಟ್ಲು ಇದೆಯಾ? ಹೋಟೆಲ್ ಲೀಲಾವತಿ ಅಂತ? ಹೋಟೆಲ್ ಲೀಲಾವತಿ, ಹೋಟೆಲ್ ಲೀಲಾವತಿ ಬ್ಯಾಚ್ ಹೋಟೆಲ್ ಇದೆ. ಓಕೆ, ಹೋಟೆಲ್ ಇರೋದು ಓಣಿ ವಂಕ್ಸನ್ರ ಓಣಿ ರೋಡ್ ಒಳ್ಳೆ ಅಲ್ಲಿ. ಇನ್ ಫ್ಯೂಚರ್ ಆದ್ರೆ ನಾವು ಅದನ್ನು ಟ್ರೈ ಮಾಡೋಣ ಅಂತ ಅಲ್ಲಿ ಹೋಗಿ ವಿಡಿಯೋ ಮಾಡೋಣ. ಈ ವಿಡಿಯೋ ಇಲ್ಲಿ ಮಾಡ್ತಿರೋ ಮೇನ್ ರೀಸನ್ ಬಂದು, ಮೇನ್ಲಿ ಇಲ್ಲಿ ನೋಡ್ತಿರ್ಬೋದು ಸುತ್ತಮುತ್ತ ಜನ ಬರೋದು ಬಂದು ಆಟೋ ಡ್ರೈವರ್ಸು, ಕ್ಯಾಬ್ ಡ್ರೈವರ್ಸು, ಬಂದರೆ ಬಸ್ ಡ್ರೈವರ್ಸ್ ಬರ್ತಾರೆ, ಆಮೇಲೆ ಇಲ್ಲಿಂದ ಕೆಲ್ಸಕ್ಕೆ ಹೋಗೋರು ಮೇನ್ಲಿ. ಸೊ ಅವರಿಗೆ ಒಂದು ಅಫೋರ್ಡಬಲ್ ರೇಟಲ್ಲಿ ಒಂದು 40-50 ಆ ಒಂದು ರೇಟಲ್ಲಿ ಒಂದು ಊಟ ಸಿಗಬೇಕು, ಅದೇ ಒಂದು ಇವರ ಉದ್ದೇಶ. ಸೊ ಅದನ್ನು ಕರೆಕ್ಟಾಗಿ ಒಂದು ಫಾರ್ಮಲ್ ಮಾಡ್ತವ್ರೆ. ಸೊ ಖಂಡಿತ ಸುತ್ತಮುತ್ತ ಇದ್ರಿ ಅಂತಂದರೆ ಸಪೋರ್ಟ್ ಮಾಡಿ, ಒಮ್ಮೆ ಟೇಸ್ಟ್ ಮಾಡಿ ನೋಡಿ. ನಿಮಗೆ ಒಂದು ಮನೇಲಿ ಮಾಡಿದ್ರೆ ಒಂದು ಫೀಲ್ ಸಿಗುತ್ತೆ ಗೊತ್ತಾ, ವಿತೌಟ್ ಆ್ಯಡಿಂಗ್ ಎನಿ ಸೋಡಾ, ಆ ಒಂದು ಪುಡಿಗಳು ಏನು ಆ್ಯಡ್ ಮಾಡ್ತೀರೋ ಒಂದು ಸಿಂಪಲಾಗಿ ಒಂದು ಸಿಂಪಲ್ ಟೇಸ್ಟ್ ಜೊತೆನೇ ಸಿಗುತ್ತೆ. ಇನ್ನೊಂದು ಹೊಸ ವಿಡಿಯೋ ಸಿಗೋಣ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ನನಗೆ ಆಲ್ಮೋಸ್ಟ್ ಒಂದು 3 ಐಟಮ್ ಟ್ರೈ ಮಾಡಿದೆ, ಇವ್ರ ಹತ್ರ ಇದ್ದಿದ್ದು ಎಲ್ಲ ಐಟಮ್ ಟ್ರೈ ಮಾಡಿದೆ, ಇಲ್ಲಿ ಒಂದು ಬಿಟ್ಟು. ನನಗೆ ಇದರಲ್ಲಿ ದೋಸೆ ಮತ್ತು ಇವರ ಪಲಾವ್ ಭಾಳ ಇಷ್ಟ ಆಯಿತು, ಬಂದರೆ ಖಂಡಿತವಾಗ್ಲೂ ಅದನ್ನೊಮ್ಮೆ ಟ್ರೈ ಮಾಡಿಬಿಟ್ಟು ಹೋಗಿ. ಸೊ ಒನ್ ಟಿಲ್ ದೆನ್ ಬೈ ಫ್ರಮ್ ಬ್ರೋ. ಬೈ ಬೈ ಹೇಳ್ಬಿಡಿ. ಬೈ ಬೈ ಶರತ್.